ಅಧಿವೇಶನದಲ್ಲಿ ಚರ್ಚೆ ಮಾಡೋಕೆ ಸಾಕಷ್ಟು ವಿಚಾರಗಳಿದೆ ಆದರೆ ಮೊದಲ ಆದ್ಯತೆಯನ್ನ ರೈತರು ಆಗಿರುವಂತ ಬೆಳೆ ನಷ್ಟ ಪರಿಹಾರದ ಬಗ್ಗೆ ಮಾತನಾಡೋಕೆ ಅವಕಾಶವನ್ನ ಕೊಡಬೇಕು ತದನಂತರ ಸರ್ಕಾರದ ವೈಫಲ್ಯಗಳು ಏನು ಹಾಗೆ ರಾಜ್ಯದಲ್ಲಿ ಆಗ್ತಿರುವಂತ ಬದಲಾವಣೆಗಳು ಏನು ಅನ್ನೋದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ರಾಜ್ ನ್ಯೂಸ್ ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ರೇಣುಕಾ ಕುಮಾರಸ್ವಾಮಿ ಅವರ ಜೊತೆಗೆ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ಏನು ಹೇಳಿದ್ರು ನೋಡೋಣ ನನ್ನ ಮೊಟ್ಟಿಗೆ ಮಾಜಿ ಸಿಎಂ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವರ ಹತ್ರ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಮೊದಲೇದಾಗಿ ಅಧಿವೇಶನದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರಿ ಈ ಬಾರಿ ಹೇಗಿರಲಿದೆ ಸರ್ ಅಧಿವೇಶನ ಅಂತ ಚರ್ಚೆಗಳಿಗೆ ಬೇಕಾದಷ್ಟು ಇಶ್ಯೂ ಇದೆ ಆದರೆ ಈ ಭಾಗದ ಜನರ ಭಾವನೆಗಳಿರತಕ್ಕಂಥದ್ದು ಕೆಲವು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಕೆಲವು ಲೇಖಕರ ಒಂದು ಸಲಹೆಗಳೇನಿದೆ ಇದೆಲ್ಲವನ್ನು ಗಮನಿಸಿದ್ದೇನೆ ಈ ಭಾಗದಲ್ಲಿ ಇಂಥ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿ ವಿಧಾನಸಭೆ ಕಲಾಪಗಳು ಇಲ್ಲಿ ನಡೆಯೋದರಿಂದ ಈ ಭಾಗದ ಜನತೆಗೆ ಉತ್ತಮವಂಥ ಕಾರ್ಯಕ್ರಮಗಳಿಗೆ ದಾರಿ ಆಗ್ತದೆ ಅಂತಕ್ಕಂಥದ್ದು ಈ ಕಟ್ಟಡ ಕಟ್ಟಿದಂಥ ದಿನದಿಂದಲೂ ಇದೆ ಇಲ್ಲಿ ವರ್ಷಕ್ಕೊಂದು ಬಾರಿ ನಾವು ಒಂದು ಅಧಿವೇಶನ ನಡೆಸಿ ಕಾಲ ಕಳೆದು ಹೋಗೋದಕ್ಕಿಂತ ಹೆಚ್ಚಾಗಿ ಈ ಬಾರಿ ಬರಗಾಲ ಸಮಸ್ಯೆಗಳೇನಿದೆ ಪ್ರಥಮ ಬಾರಿಗೆ ಈ ರಾಜ್ಯದಲ್ಲಿ 30-40 ವರ್ಷಗಳ ನಂತರ ಸರ್ಕಾರದ ಮಾಹಿತಿಗಳೇ ಕೊಟ್ಟಿದ್ದಾರೆ ಸುಮಾರು 35,000 ಕೋಟಿ ರೈತರು ಬೆಳೆದಿರತಕ್ಕಂಥ ಬೆಳೆಯ ನಷ್ಟದ ಪ್ರಮಾಣ ಇದು ಯಾವ ರೀತಿ ಇವತ್ತು ಜನಗಳ ಮೇಲೆ ಆಗಿರತಕ್ಕಂಥ ಅನಾಹುತ ರೈತರ ಮೇಲೆ ಇದೆಲ್ಲ ಚರ್ಚೆಗಳಾಗಬೇಕು ಸರ್ಕಾರದ ವೈಫಲ್ಯಗಳೇನಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಗಮನ ಕೈ ತೋರಿಸಿದರೆ ಈಗೆಲ್ಲ ನಡೀತಾ ಇದೆ ಜೊತೆಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಭಿವೃದ್ಧಿಗಳು ಕುಂಠಿತ ಆಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ ನಮ್ಮ ಜನಗಳ ಕಷ್ಟಗಳನ್ನು ಕೇಳಲ್ಲ ಇವರು ಬಂದು ಕಾಲ ಕಳೆದು ಹೋಗ್ತಾರೆ ಅಂತಕ್ಕಂಥದ್ದಿದೆ ಆ ದೃಷ್ಟಿಯಿಂದ ನನಗೆ ವೈಯಕ್ತಿಕವಾಗಿ ನನ್ನ ಮೇಲೆ ಏನು ವಾಗ್ದಾಳಿಯಾಗಿದೆ ನಾನು ಹಲವಾರು ವಿಷಯಗಳನ್ನು ವಾಸ್ತವಾಂಶದ ಆಧಾರದ ಮೇಲೆ ಚರ್ಚೆ ಮಾಡಿದ್ದೇನೆ ಆ ವಿಷಯಗಳನ್ನು ಚರ್ಚೆ ಮಾಡತಕ್ಕಂಥದ್ದಕ್ಕೆ ನಾನು ಇಲ್ಲಿ ಸಮಯ ತೆಗೆದುಕೊಳ್ಳಿಕ್ಕೆ ಹೋದರೆ 8 ದಿನದ ಸಮಯವೂ ವ್ಯರ್ಥ ಆಗ್ತದೆ ಆ ದೃಷ್ಟಿಯಿಂದ ಪ್ರಥಮ ಆದ್ಯತೆಯನ್ನು ಈ ಎರಡು ಬರಗಾಲ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಈ ವಿಷಯಕ್ಕೆ ಸ್ಥಿಮಿತಗೊಳಿಸಿ ಜನವರಿ ತಿಂಗಳಲ್ಲಿ ನಡೆಯತಕ್ಕಂಥ ರಾಜ್ಯಪಾಲರ ಜಂಟಿ ಅಧಿವೇಶನ ಏನಿದೆ ಅಲ್ಲಿ ಬೇರೆ ವಿಷಯಗಳ ಬಗ್ಗೆ ಆ ಸಮಯದಲ್ಲಿ ಈ ಒಂದು ವಿಷಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಸರ್ ಸಿಎಂ ಮತ್ತು ಡಿ ಸಿ ಎಂ ಅವರು ಹೇಳಿದರು ಕುಮಾರಸ್ವಾಮಿ ಅವರು ಏನು ಆರೋಪ ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಸದನದಲ್ಲೇ ಉತ್ತರ ಕೊಡ್ತೀವಿ ಅಂತ ಇಲ್ಲ ಉತ್ತರ ಕೊಡಲಿ ಸಂತೋಷ ಕೊಡಲಿ ಉತ್ತರ ಕೊಡಲಿ ನೀವು ಕೂಡ ಸದನದಲ್ಲಿ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದೀನಲ್ಲಮ್ಮ ಜಾಯಿಂಟ್ ಸೆಷನ್ ಏನಿದೆ ಅಲ್ಲಿ ಚರ್ಚೆ ಮಾಡೋಕ್ಕೆಲ್ಲ ಇಲ್ಲಿ ನಾನು ಅದ್ರ ಬಗ್ಗೆ ಹೋದರೆ ಸಮಯದ ಕಲಾಪಗಳು ವ್ಯರ್ಥ ಆಗಬಾರ್ದು ಅನ್ನೋದಷ್ಟೇ ಏನು ಇನ್ನೂ 4 ವರ್ಷ ಆಡಳಿತ ಇದೆಯಲ್ಲ ಸರ್ಕಾರದ್ದು ನಾನು ಪಲಾಯನವಾದ ಮಾಡಲ್ಲ ಅವರು ಮಾಡಲಿಕ್ಕಾಗಲ್ಲ ವಿಧಾನಸಭೆಯ ಅಧಿವೇಶನಗಳು ಜನವರಿಯಿಂದ ಮತ್ತೇನು ಪ್ರಾರಂಭ ಆಗ್ತದೆ ಅಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡೋಣ ಇದಿಷ್ಟು ಮಾಜಿ ಸಿಎಂ ಆದಂತಹ ಕುಮಾರಸ್ವಾಮಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ರೇಣುಕಾ ರಾಜ್ ನ್ಯೂಸ್ ಬೆಂಗಳೂರು